ವೀಕ್ಷಕರ ನಮಸ್ಕಾರ. ಇವತ್ತಿನ ಪಾಠದಲ್ಲಿ ನಾನು ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಮೊಬೈಲ್ನ ಸ್ಪೀಕರ್ಗೆ ಏನಾದರೂ ನೀರು ಹೋದರೆ ಅಥವಾ ಮೊಬೈಲ್ನ ವಾಲ್ಯೂಮ್ ಅನ್ನೋದು ಕಡಿಮೆ ಆಗಿದ್ರೆ ಅದನ್ನು ಹೇಗೆ ಇನ್ಕ್ರೀಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಮೊಬೈಲ್ನ ಸ್ಪೀಕರ್ಗೆ ಏನಾದರೂ ನೀವು ನೀರು ಹೋಗಿದ್ರೆ ಅದನ್ನು ಈಸಿಯಾಗಿ ತೆಗಿಬೋದು, ಅದು ಹೇಗೆ ಅಂತಲೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸ್ನೇಹಿತರೆ, ನನ್ನೇನು ಕೂಡ ನನ್ನ ಮೊಬೈಲ್ಗೆ ನೀರು ಹೋಗಿತ್ತು. ನಾನು ಸುಳ್ಳು ಹೇಳ್ತಿಲ್ಲ, ಇದು 100% ನಿಜವಾದ ಒಂದು ಅಪ್ಲಿಕೇಶನ್ ಆಗಿದೆ. ಅಪ್ಲಿಕೇಶನಿಂದ ನಾನು ನೀರನ್ನು ಹೊರತಿದ್ದೆ. ಸ್ನೇಹಿತರೆ, ಅದು ಯಾವ ಅಪ್ಲಿಕೇಶನ್ ಅಂದರೆ, ನೀವು ಪ್ಲೇಸ್ಟೋರಿಗೆ ಹೋಗಿ ನಾನು ತೋರಿಸ್ತಾ ಇದೆಯಲ್ಲ, ಮೊದಲನೇ ಅಪ್ಲಿಕೇಶನ್ನು ಸೋನಿಕ್ ಸೌಂಡ್ ವೇವ್ ಜನರೇಟರ್ ವಿತ್ ಅಂತ, ವಿತ್ ಆಲ್ ಟೋನ್ಸ್. ನೋಡಿ, ಈ ಅಪ್ಲಿಕೇಶನ್ನು ಕೇವಲ 6 MBಯ ಒಂದು ಅಪ್ಲಿಕೇಶನ್ ಆಗಿದ್ದು, ಇದನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ನೀವು ಈಸಿಯಾಗಿ ಮೊಬೈಲ್ನ ಸ್ಪೀಕರಿಂದ ನೀರನ್ನು ಹೊರ ತೆಗಿಬೋದು. ಇದನ್ನು ಇನ್ಸ್ಟಾಲಿ ಕೊಡ್ತೀನಿ ನೋಡಿ, ಈಗಲೇ ನಿಮಗೆ ಲೈವಲ್ಲಿ ತೋರಿಸ್ತೀನಿ. ಇದು ಇನ್ಸ್ಟಾಲ್ ಆಗ್ತದೆ. ಸ್ನೇಹಿತರೆ, ಇದು 100% ಎಲ್ಲರೂ ಕೂಡ ನಂಬುವಂಥ ಒಂದು ಅಪ್ಲಿಕೇಶನ್ನು. ಸೊ ಇದರಲ್ಲಿ ಯಾವುದೇ ಒಂದು ಏನು ಮೊಬೈಲಿಗೆ ಎಫೆಕ್ಟ್ ಕೂಡ ಆಗೋದಿಲ್ಲ, ನೀವು ಪ್ರತಿಯೊಬ್ಬರು ನಂಬೋದು. ಯಾಕಂದರೆ ನಾನು ಯೂಸ್ ಮಾಡಿದ್ರಿಂದಲೇ ನಿಮಗೆ ತಿಳಿಸ್ಕೊಡ್ತಾ ಇರೋದು, ನಾನು ಸುಳ್ಳಂತೂ ಕೂಡ ಹೇಳ್ತಿಲ್ಲ. ನೋಡಿ ಸ್ನೇಹಿತರೆ, ಇದು ಓಪನ್ ಆಗಿದೆ. ನಾನು ಒಂದು ಹಾಡನ್ನು ಪ್ಲೇ ಮಾಡಿ ನಿಮಗೆ ತೋರಿಸ್ತೀನಿ. ಮೊದಲು ನೋಡಿ, ನನ್ನ ಮ್ಯೂಸಿಕ್ ಇದಕ್ಕೆ ಹೋಗಿ. ನೋಡಿ, ಈಗ ಒಂದು ಹಾಡನ್ನ ಕೇಳಿದ್ರಲ್ಲ. ನಂತರ ಸ್ನೇಹಿತರೆ, ಈಗ ಆ ಸೌಂಡು ಇಷ್ಟಿದೆಯಲ್ಲ, ಅದನ್ನು ಇನ್ಕ್ರೀಸ್ ಮಾಡೋದು ಅಥವಾ ಅದರ ನೀರು ಹೋಗಿದ್ದು ಅಥವಾ ಒಂಚೂರು ಬ್ಲರ್ ಅಥವಾ ಕೆಟ್ಟ ರೀತಿ ಕರ್ಕಶ ಶಬ್ದ ಮಾಡುತ್ತಲ್ಲ, ಅದನ್ನು ಹೇಗೆ ತೊಲಗಿಸೋದು ಅನ್ನೋದ್ರ ಬಗ್ಗೆ ನೀರು ತೆಗೆಯೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನೋಡಿ. ಸ್ನೇಹಿತರೆ, ಇದರಲ್ಲಿ ಇಲ್ಲಿ ಮೇಲ್ಗಡೆ ಈ ರೀತಿ ಮಾಡಬೇಕು. ನೋಡಿ, ತೋರಿಸ್ತಿದ್ದೀನಲ್ಲ, ಈ ವೇವ್ಗಳ ಮೇಲೆ ಈ ರೀತಿ ಮೇಲೆ ಎತ್ತಬೇಕು. ಇದನ್ನು 2500 ಹರ್ಟ್ಸ್ ಅಲ್ಲಿವರೆಗೂ ನೀವು ಮೇಲೆ ತಾಂಡಬೇಕು. ನೋಡಿ, ಈ ರೀತಿ ಮಾಡ್ತಿದ್ದೀನಿ ನಾನು ತುಂಬ ಮೇಲೆ. ಈ ರೀತಿ ಒಂದು ಫ್ರೀಕ್ವೆನ್ಸಿ ಇದೆಯಲ್ಲ, ಅದನ್ನು ತುಂಬ ಜಾಸ್ತಿ ಮಾಡಬೇಕಾಗುತ್ತೆ. ನೋಡಿ, ಈ ರೀತಿ ಆಗುತ್ತೆ. ನಂತರ ಈ ಆಪ್ಷನ್ ಕೆಳಗಡೆ ನೀರಿನ ಡಾಟ್ ಇದೆಯಲ್ಲ, ಆ ಆಪ್ಷನ್ನ 15 ನಿಮಿಷಗಳ ಕಾಲ ಅದಿಮಿಡ್ಕೋಬೇಕು. ನೋಡಿ, ಟಿನ್ ಅಂತ ಒಂಚೂರು ಸೌಂಡ್ ಆಗುತ್ತೆ ಸ್ನೇಹಿತರೆ. 15 ನಿಮಿಷ ಇದನ್ನು ಒತ್ತಿಡ್ಕೋಬೇಕು. ಈಗ 15 ನಿಮಿಷ ನಿಮಗೆ ಕಾಯೋಕ್ಕಾಗೋದಿಲ್ಲ, ಅದಕ್ಕೋಸ್ಕರ ಈ ವಿಡಿಯೋನ ಇಲ್ಲಿಗೆ ಕಟ್ ಮಾಡ್ತೀನಿ. ನಂತರ 15 ನಿಮಿಷ ಆದಮೇಲೆ ನಿಮಗೆ ಮತ್ತೆ ತೋರಿಸ್ತೀನಿ. ಸ್ನೇಹಿತರೆ, 15 ನಿಮಿಷ ಆಯಿತು. ಈಗ ಇದನ್ನು ತೆಗಿತಿದ್ದೀನಿ ನಾನು, ಈ ಫ್ರೀಕ್ವೆನ್ಸಿ ಅನ್ನೋದನ್ನು ನಾನು ನಿಲ್ಲಿಸ್ತಾ ಇದ್ದೀನಿ. ಸ್ನೇಹಿತರೆ, ಈಗ ನಾನು ಮತ್ತೆ ಹಾಡನ್ನು ಪ್ಲೇ ಮಾಡಿ ನೋಡ್ತೀನಿ ಈ ಸೌಂಡ್ ಅನ್ನೋದು ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ. ಸ್ನೇಹಿತರೆ, ನೋಡ್ಬೋದು ಈಗ ಎಷ್ಟು ಇನ್ಕ್ರೀಸ್ ಆಯಿತು ಅಥವಾ ಆ ನೀರು ಅನ್ನೋದು ಹೊರ ಬಂದಿದೆ. ಸ್ನೇಹಿತರೆ, ನಾನು ಇದನ್ನು ಹಲವಾರು ಬಾರಿ ಟ್ರೈ ಮಾಡಿದ್ದೆ. ಕಳೆದ ಬಾರಿನೂ ಕೂಡ ನನ್ನ ಮೊಬೈಲ್ ಹೀಗೆ ಆಗಿತ್ತು, ಆಗಲೂ ಕೂಡ ಟ್ರೈ ಮಾಡಿದ್ದೆ. ಆಗ ನಾನು ವಿಡಿಯೋ ಮಾಡಿರಲಿಲ್ಲ, ನಿನ್ನೆ ಮಾತ್ರ ನಿಮಗೆ ತಿಳಿಸ್ಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ. ಸ್ನೇಹಿತರೆ, ಇದರಲ್ಲಿ ಏನು ಮಾಡ್ತಂದರೆ, ಈ ನೀರಿನ ಡಾಟ್ ಇದೆಯಲ್ಲ, ಇದು ಈ ಫ್ರೀಕ್ವೆನ್ಸಿ ಅನ್ನೋದನ್ನು ಮೊಬೈಲಿಂದ ನೀರನ್ನು ಹೊರ ತೆಗೆಯುತ್ತೆ ಅಥವಾ ಒಂದು ಏನು ಹೇಳ್ಬೋದು ಅದನ್ನು ನೀರಿನ ಅಂಶನ ಹೊರ ತೆಗೆಯೋದಕ್ಕೆ ಪ್ರಯತ್ನ ಪಡುತ್ತೆ. ಈ ಸೌಂಡ್ ಅನ್ನೋದು 15 ನಿಮಿಷಗಳ ಕಾಲ ಬರ್ತಾ ಇರಬೇಕು, ಅದನ್ನು ಹಿಡ್ಕೊಳ್ಳಿ. ನಂತರ ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ. ನೀವು 100% ನಂಬುವಂಥ ಒಂದು ಅಪ್ಲಿಕೇಶನ್ ಆಗಿದೆ. ಇದು ಕೇವಲ ಒಂದು 6 MBಯ ಒಂದು ಚಿಕ್ಕ ಅಪ್ಲಿಕೇಶನ್ನು. ನಂತರ ಒಂದು 15 ನಿಮಿಷ ಆದಮೇಲೆ ನಿಮ್ಮ ಸೌಂಡ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ನಾನು ಸುಳ್ಳು ಹೇಳ್ತೇನೆ, ನೀವು ಟ್ರೈ ಮಾಡಿ ನೋಡಿ. ನಂತರ ಇನ್ಕ್ರೀಸ್ ಆದಮೇಲೆ ನೀವು ಮತ್ತೆ ಈ ಅಪ್ಲಿಕೇಶನ್ನ ಡಿಲೀಟ್ ಮಾಡಿ, ಅದರಲ್ಲಿ ಯಾವುದೇ ಒಂದು ಸೈಡ್ ಎಫೆಕ್ಟ್ ಅಥವಾ ಮತ್ತೆ ಅದೇ ರೀತಿ ಸೌಂಡ್ ಅನ್ನೋದು ಆಗೋದಿಲ್ಲ. ಹೇಗೆ ಇನ್ಕ್ರೀಸ್ ಆಗುತ್ತೋ ಹಾಗೆ ಇರುತ್ತೆ. ಅದು ನೀರನ್ನು ಹೊರ ತೆಗೆಯೋದಕ್ಕೆ ಮಾತ್ರ ಈ ಅಪ್ಲಿಕೇಶನ್ನ ಮಾಡಿದ್ದಾರೆ. ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದೊಂದು ಚಿಕ್ಕ ಮಾಹಿತಿ ನಿಮಗೆ ತಿಳಿಸ್ಕೊಡೋದಕ್ಕೆ ಇಷ್ಟಪಟ್ಟಿದ್ದೆ, ಅದನ್ನು ತಿಳಿಸ್ಕೊಟ್ಟೆ. ಸೊ ಸ್ನೇಹಿತರೆ, ಇದೇ ರೀತಿ ವಿಡಿಯೋಗಳಿಗೋಸ್ಕರ ಏನು ಮಾಡಬೇಕು ಅಂತ ನಿಮ್ಗೆ ಗೊತ್ತಿರುತ್ತೆ. ಕೆಳಗೆ ಕಾಣಿಸ್ತಿದ್ದೀರ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಅದು ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋನ ಇಷ್ಟಾಗಿರೋ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಕೂಡ ನಮಸ್ಕಾರ.